ಗೈಸ್, 2016 ಅಲ್ಲಿ ನನ್ನ ಹತ್ರ ಒಂದು ಕ್ವಶನ್ ಇದೆ. ಕಂಪನಿ ಹೆಸರು ಶಾರದಾ ಲಿಮಿಟೆಡ್ ಈಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಮ್ಯಾನುಫ್ಯಾಕ್ಚರಿಂಗ್ ರೆಫ್ರಿಜರೇಟರ್ ಸಿನ್ಸ್ 1998. ದ ಫಾಲೋಯಿಂಗ್ ಅಸೆಟ್ಸ್ ಆರ್ ಅಕ್ವೈರ್ಡ್ ಡ್ಯೂರಿಂಗ್ ದ ಇಯರ್ 1920. 1920 ನಲ್ಲಿ ಒಂದು ಅಸೆಟ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಓಕೆನಾ? ಡಿಪ್ರಿಸಿಯೇಷನ್ ಇಲ್ಲಿ ಮೂರ್ ತರ ಬ್ಲಾಕ್ ಆಫ್ ಅಸೆಟ್ಸ್ ಇದೆ. ಎಲ್ಲ ಪ್ಲಾಂಟ್ ಅಂಡ್ ಮಿಷನರೀಸ್, ಆದ್ರೆ ಆ ಪ್ಲಾಂಟ್ ಅಂಡ್ ಮಿಷನರೀಸ್ ಅಲ್ಲಿ ಕೆಲವು 15% ಡಿಪ್ರಿಸಿಯೇಷನ್ ಕೊಡವು, ಇನ್ ಕೆಲವು 40%, ಇನ್ ಕೆಲವು 60% ಇದೆ. ಓಕೆನಾ? ಇದರಲ್ಲಿ ರಿಟರ್ನ್ ಡೌನ್ ವ್ಯಾಲ್ಯೂ 5 ಲ್ಯಾಕ್ಸ್ ಫಸ್ಟ್ ಬ್ಲಾಕ್ ಅಲ್ಲಿ ಇದೆ, ಸೆಕೆಂಡ್ ಬ್ಲಾಕ್ ಅಲ್ಲಿ 7 ಲ್ಯಾಕ್ 50, ಥರ್ಡ್ ಬ್ಲಾಕ್ ಅಲ್ಲಿ 10 ಲ್ಯಾಕ್ಸ್. ಅಡಿಷನ್ಸ್ ಪ್ಲಾಂಟ್ ನ್ಯೂ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 1920, 7 ಲ್ಯಾಕ್ 50, 5 ಲ್ಯಾಕ್ಸ್ ಅಂಡ್ 4 ಲ್ಯಾಕ್ಸ್. ಯಾವ್ಯಾವ ಡೇಟ್ ಅಲ್ಲಿ ಪರ್ಚೇಸ್ ಮಾಡಿದ್ದಾನೆ ಮತ್ತೆ ಯೂಸ್ ಮಾಡಿದ್ದಾನೆ ಸ್ಟಾರ್ಟ್ ಮಾಡೋದಕ್ಕೆ ಅಂದ್ರೆ, ಆಗಸ್ಟ್ 19 ಅಲ್ಲಿ, ಜೂನ್ 19 ಅಲ್ಲಿ, ಜಾನ್ವರಿ 20 ಅಲ್ಲಿ. ನಮಗೆ ಏನೇನ್ ಕೇಳಿದಾನೆ ಅಂದ್ರೆ, ಅಡಿಷನಲ್ ನಾರ್ಮಲ್ ಡಿಪ್ರಿಸಿಯೇಷನ್ ಮತ್ತೆ ಡಿಪ್ರಿಸಿಯಬಲ್ ವ್ಯಾಲ್ಯೂ ಬ್ಲಾಕ್ಸ್ ಆಸ್ ಆನ್ ಫಸ್ಟ್ ಆಫ್ ಏಪ್ರಿಲ್ 2020 ಅಂತ ಕೇಳಿದ್ದಾರೆ. ಓಕೆನಾ? ಎರಡು ಮಾಡೋಣ. ಈಗ ಇದು ಮೂರ್ ಬ್ಲಾಕ್ ಇರೋದ್ರಿಂದ, ಓಕೆನಾ, ಬ್ಲಾಕ್ 1, ಬ್ಲಾಕ್ 2, ಬ್ಲಾಕ್ 3 ಅಂತ ಸೆಪರೇಟ್ ಸೆಪರೇಟ್ ಆಗಿ ಮಾಡೋದಕ್ಕೆ ಪ್ರಯತ್ನ ಪಡೋಣ. ಓಕೆನಾ? ಈಗ ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32. ಓಕೆನಾ? ಇದು ಬ್ಲಾಕ್ 1 ಅಂತ ಅನ್ಕೋಣ. ಸಿ, ಬ್ಲಾಕ್ 1 ಅಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಎಷ್ಟಿದೆ? 15% ಇದೆ, ಕರೆಕ್ಟ್. ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆಯಪ್ಪ ಅಂದ್ರೆ 5 ಲ್ಯಾಕ್ಸ್ ಇದೆ. ಎಸ್ ಸರ್, ಎಸ್ ಸರ್. ಇದಕ್ಕೆ ಅಡಿಷನ್ಸ್ ಆಗಿದೆ. ಎಷ್ಟು ಅಡಿಷನ್ಸ್ ಆಗಿದೆ, ಯಾವಾಗ ಆಗಿದೆ? ಅಡಿಷನ್ ಮಾಡಿರೋದು ಆಗಸ್ಟ್ 2019 ಅಲ್ಲಿ ಮಾಡಿದ್ದಾರೆ. ಆಗಸ್ಟ್ 19 ಅಂತ ಹೇಳಿದ್ರೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜಾನ್ವರಿ, ಫೆಬ್ರವರಿ, ಮಾರ್ಚ್, 8 ತಿಂಗಳು, ಅಂದ್ರೆ ಮೋರ್ ದ್ಯಾನ್ 180 ಡೇಸ್ ಮಾಡಿದ್ದಾರೆ, ಕರೆಕ್ಟ್. ಎಷ್ಟು ಪರ್ಚೇಸ್ ಮಾಡಿದ್ದಾರೆ ಅಂದ್ರೆ 7 ಲ್ಯಾಕ್ 50,000 ರುಪೀಸ್ ಮಾಡಿದ್ದಾರೆ. ಟೋಟಲ್ ಎಷ್ಟಾಯ್ತು? 1,50,000 ಆಯ್ತು, ಕರೆಕ್ಟ್. ಇದಕ್ಕೆ ಸೇಲ್ ಏನು ಮಾಡಿಲ್ಲ, ಅದಕ್ಕೆ ನಿಲ್ ಅಂತ ಹಾಕೋಣ. ಈಗ 12,50,000 ರುಪೀಸ್ ಬರ್ತಾ ಇದೆ. ಇದನ್ನ ಏನಂತ ಕರೆಯೋಣ? ಡಿಪ್ರಿಸಿಯಬಲ್ ವ್ಯಾಲ್ಯೂ. ಇದಕ್ಕೆ ಏನ್ ಮಾಡಬೇಕು? ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ನಲ್ಲಿ ಮೊದಲನೆಯದು ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡಬೇಕು. ಈಗ ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡಬೇಕು ಅಂದ್ರೆ ಎರಡೂ ಅಸೆಟ್ಗಳು ಮೋರ್ ದ್ಯಾನ್ 180 ಡೇಸ್ ಮಾಡಿರೋದ್ರಿಂದ, ಸೇಲು ಏನು ಇಲ್ಲದೆ ಇರೋದ್ರಿಂದ, ಈ ಡಿಪ್ರಿಸಿಯಬಲ್ ವ್ಯಾಲ್ಯೂ 12,50,000 ಮೇಲೆ 15% ಕೊಡಿ. ಎಷ್ಟು ಬರುತ್ತೋ ಹೇಳಿ? 187,500. ಎರಡನೇದು ಅಡಿಷನಲ್ ಡಿಪ್ರಿಸಿಯೇಷನ್, ಹೊಸ ಮಷಿನರಿ ಎಷ್ಟು ಪರ್ಚೇಸ್ ಮಾಡಿದೀವಿ? 7.5 ಲಕ್ಷ ರೂಪಾಯಿ ಮಾಡಿದ್ವಿ. ಅದಕ್ಕೆ ಅಡಿಷನಲ್ ಡಿಪ್ರಿಸಿಯೇಷನ್ ಎಷ್ಟು? ಫುಲ್ 20% ಕೊಡ್ತೀವಿ. 20% ಅಂದ್ರೆ ಎಷ್ಟಾಗುತ್ತೆ? 1.5 ಲಕ್ಷ ರೂಪಾಯಿ ಆಗುತ್ತೆ. ಅಲ್ಲಿಗೆ ಟೋಟಲ್ ನಾರ್ಮಲ್ ಅಡಿಷನಲ್ ಎರಡು ಸೇರಿ 3,37,500 ರೂಪಾಯಿ ಮಾಡ್ತೀವಿ. ಅಲ್ಲಿಗೆ ನಿಮ್ಗೆ ಡಿಪ್ರಿಸಿಯಬಲ್ ವ್ಯಾಲ್ಯೂ, ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟು ಬರುತ್ತಪ್ಪ ಅಂದ್ರೆ 9,12,500. ಇದನ್ನ ರಿಟರ್ನ್ ಡೌನ್ ವ್ಯಾಲ್ಯೂ 1,420,20 ಮಾಡ. ಇದು ಬ್ಲಾಕ್ 1 ಆಯ್ತು. ಈಗ ಬ್ಲಾಕ್ 2 ಮಾಡ. ಬ್ಲಾಕ್ 2 ಬಂದು ರೇಟ್ ಆಫ್ ಡಿಪ್ರಿಸಿಯೇಷನ್ 40%, ಕರೆಕ್ಟ್. ಇದಕ್ಕೆ ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ ಹೇಳಿ? ರಿಟರ್ನ್ ಡೌನ್ ವ್ಯಾಲ್ಯೂ 7,50,000 ಇದೆ, ಕರೆಕ್ಟ. ಹಾಗೆ ಅಡಿಷನ್ ಮಾಡಿರೋದು ಯಾವತ್ತು? ಜೂನ್ 19 ಅಲ್ಲಿ, ಕರೆಕ್ಟ್. ಅಲ್ಲಿಗೆ ಮೋರ್ ದ್ಯಾನ್ 180 ಡೇಸ್. ಎಷ್ಟಕ್ ಮಾಡಿದೀವಿ? 5 ಲ್ಯಾಕ್ಸ್ ಮಾಡಿದೀವಿ. ಅಲ್ಲಿಗೆ ಟೋಟಲ್ ಎಷ್ಟಾಯ್ತು? 12,50,000. ಇಲ್ಲೂ ಕೂಡ ಏನು ಸೇಲ್ ಆಗಿಲ್ಲ, ಕರೆಕ್ಟ. ಅಲ್ಲಿಗೆ 12,50,000 ಏನಾಗುತ್ತೆ? ಡಿಪ್ರಿಸಿಯಬಲ್ ವ್ಯಾಲ್ಯೂ ಆಗುತ್ತೆ, ಕರೆಕ್ಟ್ ಏನ್ರಿ? ಇದಕ್ಕೆ ಲೆಸ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ನಲ್ಲಿ ಮೊದಲನೆಯದು ನಾರ್ಮಲ್ ಡಿಪ್ರಿಸಿಯೇಷನ್ ಮಾಡ.
normal depreciation no hagu erdu more than 182 agirodrinda depreciable value 12,50,000 ide idar mele yes percent 40% 5 lakhs bartayide idu normal life erdnedu additional depreciation no okay na 5 lakh rupees mele full 20% yake andre hosa machinery mele additional kodu additional depreciation kodu 1 lakh rupees bartayide ಅಲ್ಲಿಗೆ ಒಟ್ಟು 6 ಲಕ್ಷ ಆಯ್ತು. ಇನ್ನ 6,50,000 ರೂಪಾಯಿ ಅಷ್ಟು ಏನಾಗುತ್ತೆ ರಿಟರ್ನ್ ಡೌನ್ ವ್ಯಾಲ್ಯೂ 1/4/2020 ಇರುತ್ತೆ. ಅಲ್ಲಿಗೆ ಬ್ಲಾಕ್ 1 ಬ್ಲಾಕ್ 2 ಆಯ್ತು. ಈಗ ನೆಕ್ಸ್ಟ್ ಬ್ಲಾಕ್ 3 ನಲ್ಲಿ 60% ಡಿಪ್ರಿಸಿಯೇಷನ್ ಇದೆ ಕರೆಕ್ಟಾ? ಇದು ಮುಗೀತು. ಈಗ ಇದರದು ರಿಟರ್ನ್ ಡೌನ್ ವ್ಯಾಲ್ಯೂ ಎಷ್ಟಿದೆ? ರಿಟರ್ನ್ ಡೌನ್ ವ್ಯಾಲ್ಯೂ 10 ಲ್ಯಾಕ್ಸ್ ಇದೆ. ಅಡಿಷನ್ ಯಾವತ್ ಮಾಡಿರೋದು? ಅಡಿಷನ್ಸ್ ನೋಡಿ, ಅಡಿಷನ್ಸ್ ಜಾನ್ವರಿ 2020 ಜಾನ್ವರಿ 2020 ಲೆಸ್ ದನ್ 180 ಡೇಸ್. ಯಾಕೆಂದ್ರೆ ನಮ್ಮ ಪ್ರೀವಿಯಸ್ ಇಯರ್ ಮಾರ್ಚ್ 2020 ಎಂಡ್ ಆಗುತ್ತೆ. ಅಲ್ಲಿಗೆ ಜಾನ್ವರಿ ಫೆಬ್ರವರಿ ಮಾರ್ಚ್ ಮೂರೇ ತಿಂಗಳು 90 ದಿವಸ ಯೂಸ್ ಮಾಡಿದ್ದಾರೆ ಅಷ್ಟೇ. ಸೊ ಹೈಯೆಸ್ಟ್ಗೆ ಪರ್ಚೇಸ್ ಮಾಡಿರೋದು 4 ಲಕ್ಷ ರೂಪಾಯಿ ಪರ್ಚೇಸ್ ಮಾಡಿದ್ದಾರೆ. ಕರೆಕ್ಟ್ ಏನಪ್ಪ? ಹಾಗಾದ್ರೆ 14 ಲಕ್ಷ ಸೇಲ್ ಏನು ಆಗಿಲ್ಲ, 14 ಲಕ್ಷ ಏನ್ ಬಂತು? ಡಿಪ್ರಿಸಿಯಬಲ್ ವ್ಯಾಲ್ಯೂ ಬಂತು. ಕರೆಕ್ಟಾ? ಬಂತು. ಸೇಲ್ ಏನು ಇಲ್ಲದೆ ಇರೋದ್ರಿಂದ ನಾವು ಫಸ್ಟ್ ಏನ್ ಮಾಡ್ತೀವಿ, ಲೆಸ್ ಡಿಪ್ರಿಸಿಯೇಷನ್ ಅಂಡರ್ ಸೆಕ್ಷನ್ 32 ನಲ್ಲಿ ಓಕೆನಾ ನಾರ್ಮಲ್ ಡಿಪ್ರಿಸಿಯೇಷನ್ ಏನೋ 10 ಲ್ಯಾಕ್ಸ್ ಮೇಲೆ ಎಷ್ಟು 60% 4 ಲ್ಯಾಕ್ ರುಪೀಸ್ ಮೇಲೆ 30%. ಯಾಕೆಂದ್ರೆ 60ರಲ್ಲಿ ಅರ್ಧ ಅದೇ ನಮ್ಮ ಇಲ್ಲಿ ಲೆಸ್ ದನ್ 180 ಡೇಸ್ ತಾನೆ, ಹೌದೋ ಇಲ್ವೋ? ಮತ್ತೆ ಹೆಂಗ್ ಕೊಡ್ತೀಯ? ಫುಲ್ ಕೊಡೋದಕ್ಕೆ ಆಗೋದಿಲ್ಲ. ಅಲ್ಲಿಗೆ ಒಟ್ಟು ಎಷ್ಟಾಯ್ತು? ಓಕೆ, ಒಂದ್ ನಿಮಿಷ ಇರಿ. ಒಟ್ಟು ನಮ್ಮ ಹತ್ರ ಎಷ್ಟಿದ್ಯಪ್ಪ? 14 ಲಕ್ಷ ಇದೆ. ಎಷ್ಟ್ ಬರುತ್ತೆ? 6 ಲಕ್ಷ ಪ್ಲಸ್ 1 ಲಕ್ಷದ 20,000. 6 ಲಕ್ಷ ಪ್ಲಸ್ 1 ಲಕ್ಷದ 20,000. ಈಗ ಅಡಿಷನಲ್ ಡಿಪ್ರಿಸಿಯೇಷನ್ 4 ಲಕ್ಷದ ಮೇಲೆ ಎಷ್ಟು ಕೊಡ್ತೀವಿ? 10% ಅಂದ್ರೆ ಅರ್ಧ, 20% ಅಲ್ಲಿ ಅರ್ಧ ಎಷ್ಟಾಗುತ್ತೆ? 40,000. ಒಟ್ಟು 7,60,000 ರೂಪಾಯಿ ಡಿಪ್ರಿಸಿಯೇಷನ್ ಕೊಟ್ಟು ಉಳಿದಿರೋದು ಎಷ್ಟು ಬರುತ್ತಪ್ಪ? 6,40,000. ಇದನ್ನ ರಿಟರ್ನ್ ಡೌನ್ ವ್ಯಾಲ್ಯೂ 1/4/20 ನಲ್ಲಿ ಹಾಕುತ್ತೆ. ಕ್ಲಿಯರಾ? ಇದು 14 ಮಾರ್ಕ್ಸ್ಗೂ ಬರೋ ಚಾನ್ಸಸ್ ಈ ತರದ್ದು ಇರುತ್ತೆ, ನೋಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.